ಕೋಮು ಭಾವನೆ ಕೆರಳಿಸಿ ಸಮುದಾಯಗಳ ನಡುವೆ ಕಿಡಿ ಹೊತ್ತಿಸಿ ಮಜಾ ನೋಡೋದು ಕೆಲವು ದ್ವೇಷ ಭಕ್ತರ ಮನಸ್ಥಿತಿ. ತಾನೊಬ್ಬ ವೈದ್ಯ, ಜನರಿಂದ ಆರಿಸಿ ಬಂದ ವ್ಯಕ್ತಿ ಅನ್ನೋದನ್ನೇ ಮರೆತು ಬೀದಿಯಲ್ಲಿ ನಿಂತು ದ್ವೇಷ ಹಾಗೂ ಸುಳ್ಳು ಹರಡೋದು ಇಲ್ಲಿ ನಡೆಯುತ್ತಲೇ ಬಂದಿದೆ. ಇತ್ತೀಚೆಗೆ ಈ ಪಟ್ಟಿಗೆ ವೈದ್ಯರೇ ಅರ್ಜಿ ಹಾಕಿ ಸೇರ್ಪಡೆ ಆಗುತ್ತಿರುವಂತೆ ಕಾಣಿಸುತ್ತಿದೆ. ಜನರಿಗೆ ಆರೋಗ್ಯ ಸೇವೆ ನೀಡಿ ನೆಮ್ಮದಿಯಿಂದ ಇರುವ ಹಾಗೆ ಮಾಡಬೇಕಾದವರು ಜನರ ನೆಮ್ಮದಿಯನ್ನೇ ಹಾಳುಗೆಡುವ ಪೋಸ್ಟ್, ಭಾಷಣ ಮಾಡೋದು ಟ್ರೆಂಡ್ ಆಗಿಬಿಟ್ಟಿವೆ. ಬ್ರಹ್ಮಾವರದ ವೈದ್ಯ ಡಾಕ್ಟರ್ ಕೀರ್ತನ್ ಉಪಾಧ್ಯ ಇತ್ತೀಚೆಗೆ ಕೋಮು ಭಾವನೆ ಕೆರಳಿಸುವ ಪೋಸ್ಟ್ ಮಾಡಿ ಜನರಿಂದ ಭಾರಿ ಟೀಕೆ ಆಕ್ರೋಶಕ್ಕೆ ಒಳಗಾಗಿದ್ದ. ಇದೀಗ ಮತ್ತೊಬ್ಬನ ಸರದಿ. ಉಜಿರೆಯ ದಂತವೈದ್ಯ ಡಾಕ್ಟರ್ ಎಂಎಂ ದಯಾಕರ ಉಜಿರೆಯಲ್ಲಿ ಸೆಪ್ಟೆಂಬರ್ 1 ನಡೆದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದೂ ಧರ್ಮವನ್ನು ಕಟ್ಟಲು ಕೇವಲ ಬಲಿದಾನ ಮಾಡಿದರೆ ಸಾಧ್ಯವಿಲ್ಲ, ಬಲಿ ತೆಗೆದುಕೊಳ್ಳುತ್ತೇವೆ ಎನ್ನುವವರು ಹುಟ್ಟಬೇಕು ಎಂದು ಭಾಷಣ ಮಾಡಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಜತೆಗೆ ಹಿಂದುತ್ವ ವಿರೋಧಿಗಳು ದೇವಸ್ಥಾನಕ್ಕೆ ಬಂದರೆ ತೀರ್ಥ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಆತನ ಕುಟುಂಬ ಸರ್ವನಾಶವಾಗಲಿ ಎಂದು ನೆನೆದು ತೀರ್ಥ ನೀಡಬೇಕು ಎಂದು ದ್ವೇಷದ ಮಾತುಗಳನ್ನಾಡಿದ್ದಾರೆ ಈ ವೈದ್ಯ. ಡಾಕ್ಟರ್ ಎಂಎಂ ದಯಾಕರ ಇಂತಹ ಹೇಳಿಕೆಗಳ ಮೂಲಕ ಹಿಂದುತ್ವ ಸಿದ್ಧಾಂತ ವಿರೋಧಿಗಳನ್ನು ಕೊಲೆ ಮಾಡಲು ಪ್ರಚೋದನೆ ನೀಡಿದ್ದಾರೆ. ಸಮಾಜವನ್ನು ವಿಘಟನೆ ಮಾಡುವ, ಕೊಲೆಗೆ ಪ್ರಚೋದನೆ ನೀಡುವ, ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುವಂತೆ ಮಾತನಾಡಿದ ಡಾಕ್ಟರ್ ಎಂಎಂ ದಯಾಕರ ವಿರುದ್ಧ ಹೋರಾಟಗಾರ ಶೇಖರ್ ಲಾಯ್ಲಾ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದಂತ ವೈದ್ಯ ಡಾಕ್ಟರ್ ಎಂಎಂ ದಯಾಕರ್ ಅವರು ಮೊನ್ನೆ VHPಯ 60ನೇ ವರ್ಷದ ಕಾರ್ಯಕ್ರಮದಲ್ಲಿ ಮಾತಾಡುತ್ತಾ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಏನು ಹಿಂದುತ್ವ ಹಿಂದೂ ಧರ್ಮ ಉಳಿಲಿಕ್ಕೆ ಬೇಕಾಗಿ ಕೇವಲ ಬಲಿದಾನ ಮಾಡಿದರೆ ಸಾಧ್ಯ ಆಗುವುದಿಲ್ಲ, ಇನ್ನೊಬ್ಬರನ್ನು ಬಲಿ ತೆಗೆಯುವವರು ಹಿಂದೂ ಧರ್ಮದಲ್ಲಿ ಹುಟ್ಟಬೇಕು ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಇನ್ನೊಂದು ಕಡೆ ಅವರು ಹೇಳ್ತಾರೆ ಯಾರು ಹಿಂದುತ್ವ ವಿರೋಧಿಗಳು ದೇವಸ್ಥಾನಕ್ಕೆ ಬರ್ತಾರೆ ಅಂಥವರು ಬಂದ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಏನು ಆ ಹಿಂದುತ್ವ ವಿರೋಧಿಗಳಿಗೆ ನಿಮ್ಮ ಇಡೀ ಕುಟುಂಬ ಸರ್ವನಾಶ ಆಗಬೇಕು ಎಂದು ಶಾಪ ಹಾಕಿ ನೀವು ತೀರ್ಥ ಕೊಡಬೇಕು ಅನ್ನುವ ಮಾತನ್ನು ಹೇಳಿದೆ ಒಬ್ಬ ವೈದ್ಯನಾಗಿ. ನಾವು ವೈದ್ಯರನ್ನು ಒಂದು ಜೀವ ಉಳಿಸುವ ರಕ್ಷಕ ಅಂತ ನಾವು ತಿಳ್ಕೊಂಡಿರುವಂಥದ್ದು. ಆದರೆ ಡಾಕ್ಟರ್ ಎಂಎಂ ದಯಾಕರ್ ಅನ್ನುವ ಒಬ್ಬ ಅಪ್ಪಟ ಕೋಮುವಾದಿ ವೈದ್ಯ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆ ವಿಷಕಾರಿಯ ಅಂಶ ಏನಿದೆ ಅದನ್ನು ಮೊನ್ನೆ ನಡೆದಂಥ ಉಜಿರೆಯಲ್ಲಿ ನಡೆದಂಥ ಆ ಹಿಂದೂ ಸಮಾಜೋತ್ಸವ ಅಥವಾ VHPಯ ಕಾರ್ಯಕ್ರಮದಲ್ಲಿ ಅದನ್ನು ವಾಂತಿ ಮಾಡಿದ್ದಾರೆ. ಆದ್ದರಿಂದ ಇಂತಹ ಒಂದು ವಿಷಕಾರಿ MM ದಯಾಕರ್ ಯಾರಿದ್ದಾನೆ ಅಂತ ವೈದ್ಯನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅನ್ನುವ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾನು ದೂರು ನೀಡಿದ್ದೇನೆ. ತಕ್ಷಣ ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡುವ ಮೂಲಕ ಆತನನ್ನು ಬಂಧಿಸಿ. ದಕ್ಷಿಣ ಕನ್ನಡ ಜಿಲ್ಲೆಯ ವೈದ್ಯರಲ್ಲಿ ಹಲವರು ತೀವ್ರ ಮತೀಯವಾದಿಗಳಾಗುತ್ತಿರುವ ಬಗ್ಗೆ ಇತ್ತೀಚೆಗೆ ವಾರ್ತಾಭಾರತಿಯ ಚರ್ಚೆಯಲ್ಲಿ ಹೇಳಿದ್ದೆ. ಡಾಕ್ಟರ್ ಎಂಎಂ ದಯಾಕರ ಅವರ ಪ್ರಚೋದನಕಾರಿ ಭಾಷಣ ಅದಕ್ಕೆ ಇನ್ನೊಂದು ಉದಾಹರಣೆ. ಶೇಖರ್ ಲಾಯ್ಲಾ ನೀಡಿರುವ ದೂರಿಗೆ ಪೊಲೀಸರು ಯಾವ ರೀತಿ ಕ್ರಮ ವಹಿಸುತ್ತಾರೆ ಎಂದು ನೋಡಬೇಕಿದೆ. ಅಂದಿನ ಬ್ರಹ್ಮಾವರದ ವೈದ್ಯರ ಮೇಲೆ ನೀಡಿದ್ದ ದೂರಿನ ಗತಿ ಏನಾಯಿತೋ ಎಂದು ಕೇಳಿದ್ದಾರೆ ಖ್ಯಾತ ವೈದ್ಯಕೀಯ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ್ಲಾಯ. ಕಳೆದ ಜುಲೈನಲ್ಲಿ ಮುಸ್ಲಿಮರ ವಿರುದ್ಧ ಎಕ್ಸ್ನಲ್ಲಿ ಕೋಮು ಭಾವನೆ ಕೆರಳಿಸುವ ಪೋಸ್ಟ್ ಮಾಡಿದ ಆರೋಪದ ಮೇಲೆ ವೈದ್ಯ ಡಾಕ್ಟರ್ ಕೀರ್ತನ್ ಉಪಾಧ್ಯ ಮೇಲೆ ಉಡುಪಿ ಜಿಲ್ಲಾ ಪೊಲೀಸರು ಪ್ರಕರಣ ದಾಖಲಿಸಿದ್ದರು. ಉಡುಪಿಯ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿ ಕೀರ್ತನ್ ಉಪಾಧ್ಯ ಜುಲೈ 13 ಎಕ್ಸ್ ಪೋಸ್ಟ್ನಲ್ಲಿ ನೀವು ಈ ಪ್ರಪಂಚದಿಂದ ಒಂದು ವಿಷಯವನ್ನು ತೆಗೆದುಹಾಕಲು ಸಾಧ್ಯವಾಗುವುದಾದರೆ ಅದು ಏನಾಗಬಹುದು ಎಂಬ ಪ್ರಶ್ನೆಯ ಪೋಸ್ಟ್ ಒಂದಕ್ಕೆ ಮುಸ್ಲಿಂ ಸಮುದಾಯ ಎಂದು ಉಲ್ಲೇಖಿಸಿದ್ದರು. ಪೋಸ್ಟ್ ವೈರಲ್ ಆದ ನಂತರ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿತ್ತು. ನಂತರ ವೈದ್ಯರು ಅದನ್ನು ಅಳಿಸಿ ಹಾಕಿದ್ದರು. ಎಕ್ಸ್ ಖಾತೆ ಹ್ಯಾಕ್ ಆಗಿದೆ ಅಂತ ಹೇಳಿದ್ದರು. ಅನೇಕರು ವೈದ್ಯರ ಪೋಸ್ಟ್ನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶಗಳನ್ನು ಪ್ರಕಟಿಸಿದ್ದರು. ಪೋಸ್ಟನ್ನು ಅಳಿಸಿ ಹಾಕಲಾಗಿದ್ದರೂ ಸಹ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇನ್ನೊಂದು ಕಡೆ ಹಿಂದೂ ಸಮಾಜೋತ್ಸವದ ವೇದಿಕೆಗಳಲ್ಲಿ ದ್ವೇಷ ಭಾಷಣ ಮಾಡುವ ರಾಜಕಾರಣಿಗಳನ್ನೇ ಕರೆಸುತ್ತಿರೋದು, ಅವರ ಮೂಲಕ ದ್ವೇಷ ಭಾಷಣ ಮಾಡಿಸುತ್ತಿರೋದು ವಿಪರೀತ ಎನ್ನಿಸುವ ಮಟ್ಟಿಗೆ ಹೆಚ್ಚಾಗುತ್ತಿದೆ.
ಸುಳ್ಯದಲ್ಲಿ ಮೊಸರು ಕುಡಿಕೆ ಉತ್ಸವಕ್ಕೆ ಬಂದಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಭಾಷಣ ಕೂಡ ಜನರನ್ನ ಕೆರಳಿಸುವ ಧಾಟಿಯಲ್ಲಿತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.